Hey friends, welcome to my channel, me and my twins atrocities. Ellaru kelta idru ibru makkalana idkondu hege manage martya anta, so adike nandu one day routine na vlog aga hakana anta hakte. So welcome to my world. Night hottu nanige nidre ardham bardane agadu, adikoskara usually nanu 7:30 sometime 8 o'clock edulthini. ಬೇಬೀಸ್ ಇನ್ನೂ ಮಲಗಿದ್ದಾರೆ, ಅವ್ರು ಮಲಗಿದಾಗಲೇ ನಾನು ಸ್ವಲ್ಪ ಕೆಲಸನ ಬೇಗ ಮಾಡ್ಕೊಳೋಕ್ಕಾಗೋದು. ಸೊ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಮನೆ ನೋಡಿ, ಫುಲ್ಲು ಮೆಸ್ಸಿ ಆಗೋಗಿದೆ. ಮಕ್ಕಳು ಆಟಾಡಿ ಎಲ್ಲ ಹಾಗಾಗೆ ಬಿಟ್ಟಿದ್ದಾರೆ. ನಮಗೂ ನೈಟ್ ಎತ್ತಿಡೋಕ್ಕಾಗಲ್ಲ, ಅವ್ರನ್ನ ಮಲಗಿಸಿ ಹಾಗೆ ಮಲ್ಕೊಂಬಿಟ್ಟಿರ್ತೀನಿ, ಯಾಕಂದರೆ 12 ಗಂಟೆ ಆಗಿರುತ್ತೆ. ಸಾರಿ, ಮಧ್ಯದಲ್ಲಿ ವಿಡಿಯೋ ತೆಗೆಯೋಕ್ಕಾಗಿಲ್ಲ, ಯಾಕಂದರೆ ಹಸ್ಬೆಂಡ್ನ ಆಫೀಸಿಗೆ ಕಳಿಸ್ಬೇಕು, ಮಕ್ಕಳಿಗೆ ತಿಂಡಿ ಮಾಡಿ ಮಕ್ಕಳಿಗೆ ತಿಂಡಿ ತಿನ್ನಿಸ್ಬೇಕು. ಸೊ ಅದು ಮೇನ್ ಮೋಟಿವ್ ಆಗಿರೋದ್ರಿಂದ ನನ್ನಿಂದ ವಿಡಿಯೋ ಕಾನ್ಸಂಟ್ರೇಟ್ ಮಾಡಿ ತೆಗೆಯೋಕ್ಕಾಗಲಿಲ್ಲ. ಸೊ ಬೆಳಗ್ಗೆ ಎದ್ದಿದ ತಕ್ಷಣ ಫಸ್ಟು ಮನೆ ಕ್ಲೀನ್ ಮಾಡಿ ತಿಂಡಿ ಮಾಡಿಬಿಡ್ತೀನಿ. ಸೊ ಹಸ್ಬೆಂಡ್ ತಿಂಡಿ ತಿಂದು ಆಫೀಸಿಗೆ ಹೋದ್ಮೇಲೆ ಮಕ್ಕಳಿಗೆ ತಿಂಡಿ ತಿನ್ನಿಸಿ ಸ್ವಲ್ಪ ತಾಟಾಕ್ಬಿಡ್ತೀನಿ, ದೆನ್ ಮಲಗಿಸ್ಬೇಕು. ಸೊ ಈಗ ಟೈಮ್ ಅರೌಂಡ್ 11:30. ಸೊ ಮಕ್ಕಳು ಮಲಗೋ ಟೈಮು. ಸೊ ಇಬ್ಬರಿಗೂ ಒಂದೊಂದು ಡಿಫ್ರೆಂಟ್ ಜೋಕಾಲೆಯಲ್ಲಿ ಮಲಗಿಸಿ ಪಕ್ಕಪಕ್ಕದಲ್ಲೇ ಮಲಗಿಸ್ಬಿಡ್ತೀನಿ. ಸೊ ಮಕ್ಕಳಿಗೆ ಇವ್ರೊಂದು ಸ್ವಲ್ಪ ತುಂಟ್ರು, ಅದರಿಂದ ಜೋಕಾಲಿ ನೋಡಿದ್ರೆ ತುಂಬ ಕೆಳಗೆ ಇರುತ್ತೆ. ಸೊ ಅವರೇ ಇನ್ ಕೇಸ್ ಇಳ್ದು ಬರೋದಿದ್ರೂ ಅವರು ಏನೋ ಹೊರತ ಬೀಳದೇ ಇರೋ ಹಾಗೆ ಮಲಗಿಸಿ ಜೋಕಾಲಿ ಕಟ್ಟಿರ್ತೀನಿ. ಸೊ ಮಲಗಿಸೋದು ದೊಡ್ಡ ಸಾಧನೆ. ಅರೌಂಡ್ 1 hour ಆಡಿಸ್ಬೇಕು ಇವರಿಬ್ಬರಿಗೂ. ಮಗನಾದರೂ ಸ್ವಲ್ಪ ಮಲಗಿಬಿಡ್ತಾನೆ ಪಿಂಕ್ ಕಲರ್ ಜೋಕಾಲಿಯಲ್ಲಿ, ಸ್ವಲ್ಪ ಬೇಗ ಮಲಗ್ತಾನೆ. ಬಟ್ ಮಗಳು ಅಷ್ಟು ಈಸಿಯಾಗಿ ಮಲಗಲ್ಲ, ತುಂಬ ತುಂಟಿ. ಆಡಿಸ್ತಾನೇ ಇರಬೇಕು. ಅರೌಂಡ್ 40 minutes 1 hour ಆಡಿಸಿದ್ರೆ ಒಂದು 1.5 hours ಮಲಗ್ತಾಳೆ. ಸೊ ಇದು ನನಗೆ ಇನ್ನೊಂದು ಥರ ಏನಂದರೆ ಮೈ ಎಕ್ಸಸೈಸ್ ಆದಂಗೆ. ಸೊ ಆಡಿಸಿ ಆಡಿಸಿ ಕೈಗೆ ಹಿಪ್ಪಿಗೆ ಹೋಲ್ ಬಾಡಿಗೆ ಒಳ್ಳೆ ಎಕ್ಸಸೈಸ್ ಆಗುತ್ತೆ, ನನ್ನ ಬಾಡಿ ವೆಯ್ಟ್ ರೆಡ್ಯೂಸ್ ಆಗೋಕ್ಕೂ ಒಳ್ಳೆ ಎಕ್ಸಸೈಸ್. ಫೈನಲಿ ಮಕ್ಕಳು ಮಲಗಾಯಿತು. ಸೊ ಅವ್ರು ಮಲಗಿದ ಟೈಮಲ್ಲೇ ಸ್ವಲ್ಪ ನಾನು ಕೆಲಸ ಮಾಡ್ಕೊಳೋಕ್ಕಾಗೋದು. ಸೊ ಈಗ ಮನೆಯೆಲ್ಲ ಕ್ಲೀನ್ ಮಾಡಿ ಗಸ ಗುಡಿಸಿ ಸೊ ಅಡುಗೆ ಸ್ಟಾರ್ಟ್ ಮಾಡಬೇಕು, ಯಾಕಂದರೆ ಮಧ್ಯಾಹ್ನ ಹಸ್ಬೆಂಡ್ ಲಂಚಿಗೆ ಬರ್ತಾರೆ, ನನ್ನ ಮಕ್ಕಳಿಗೆ ಕೂಡ ಲಂಚ್ ರೆಡಿ ಮಾಡಬೇಕು. ಅಡುಗೆ ರೂಮ್ ನೋಡಿ ಎಷ್ಟು ಮೆಸ್ಸಿ ಆಗಿದೆ, ಯಾಕಂದರೆ ಬೆಳಗ್ಗೆ ಹರಿಬರಿಯಲ್ಲಿ ತಿಂಡಿ ಮಾಡಿ ಆಫೀಸಿಗೆ ಕಳಿಸೋ ಇದರೊಳಗೆ ಏನು ಕ್ಲೀನ್ ಮಾಡ್ಕೊಂಡಿರಲಿಲ್ಲ. ಸೊ ಬನ್ನಿ ಕ್ಲೀನ್ ಮಾಡಿಬಿಟ್ಟು ಅಡುಗೆ ಮಾಡೋಣ. ಸೊ ಇವತ್ತಿನ ಅಡುಗೆ ಧಾನ್ಯ ಮೊಳಕೆ ಕಟ್ಟಿದ ಧಾನ್ಯದಲ್ಲಿ ಸಾರು ಮಾಡಿದ್ದೀನಿ. ಸೊ ಮಕ್ಕಳಿಗೂ ಅದೇ, ಸ್ವಲ್ಪ ಖಾರ ಕಮ್ಮಿ ಮಾಡಿರ್ತೀನಿ ಅಷ್ಟೇ, ನಾವು ಅದೇ ತಿನ್ನೋದು. ಸಾರಿಗೆ ಸಮಟೈಮ್ ವೈಟ್ ರೈಸ್ ಇಲ್ಲಾಂದರೆ ಸಮಟೈಮ್ ಬ್ರೋಕನ್ ವೀಟ್ ರೈಸ್ ಮಾಡ್ತೀನಿ. ಕಿಚನ್ ಫೈನಲಿ ಕ್ಲೀನ್ ಮಾಡ್ತಾ ಇದ್ದೀನಿ. ಸೊ ಕ್ಲೀನಿಂಗ್ ಸ್ವಲ್ಪ ನಿಧಾನನೇ ಮಾಡೋದು, ಯಾಕಂದರೆ ಸೌಂಡ್ ಬರಬಾರ್ದು, ಮಕ್ಕಳು ಎದ್ದೇಳ್ತಾರೆ ಅಂತ ನಿಧಾನನೇ ಸೌಂಡ್ಲೆಸ್ ಕ್ಲೀನಿಂಗ್ ಆ್ಯಕ್ಚುಲಿ ಮಾಡೋದು. ಸೊ ಮಕ್ಕಳು ಎದ್ದಾಯಿತು. ಸೊ ಇನ್ ಬಿಟ್ವೀನ್ ಹಸ್ಬೆಂಡ್ ಕೂಡ ಬಂದು ಲಂಚ್ ಮಾಡಿಕೊಂಡು ಆಫೀಸಿಗೆ ಹೋಗಾಯಿತು. ಸೊ ಅವ್ರು ಹೋದ್ಮೇಲೆ ಮಕ್ಕಳಿಗೆ ಲಂಚ್ ತಿನ್ನಿಸ್ತೀನಿ, ಯಾಕಂದರೆ ಅವರಿದ್ದಾಗ ಆಟೋಳ ಜ್ಞಾನ ಇರುತ್ತೆ, ಊಟ ಮಾಡಲ್ಲ. ಸೊ ಹೋದ್ಮೇಲೆ ಮಕ್ಕಳಿಗೆ ಊಟ ಮಾಡಿಸೋದು. ಯೂಶ್ವಲಿ ಊಟ ಮಾಡಬೇಕು ಅಂದರೆ ನಾನು ಹೇಳಿಬಿಡ್ತೀನಿ ಗೋ ಆ್ಯಂಡ್ ಸಿಟ್ ಅಂತ. ಸೊ ಅವ್ರವ್ರವ್ರವ್ರ ಪ್ಲೇಸಲ್ಲಿ ಹೋಗಿ ಕೂತ್ಬಿಡ್ತಾರೆ, ಅಂದರೆ ಈ ವೈಟ್ ಸೋಫಾ ಅವ್ರ ಜಾಗ ಅಂತ, ಡೈನಿಂಗ್ ಟೇಬಲ್ ಅಂತ. ಸೊ ಊಟ ಸ್ನ್ಯಾಕ್ಸ್ ಇಲ್ಲನಾದರೂ ವೀಡಿಯೋಸ್ ಮೊಬೈಲಲ್ಲಿ ನೋಡ್ತಿದ್ರೆ ಸೊ ಇಲ್ಲಿ ಕೂತ್ಬಿಡ್ತಾರೆ, ನಾನು ಮೊಬೈಲ್ ದೂರ ಇಟ್ಬಿಡ್ತೀನಿ. ಊಟ ಮಾಡಿಸೋದು ದೊಡ್ಡ ಸಾಹಸ ನನಗೆ. ಸೊ ಅಷ್ಟು ಈಸಿಯಾಗಿ ಊಟ ಮಾಡೋದಿಲ್ಲ, ತುಂಬ ಕಷ್ಟ. ಬಟ್ ನಾನು ಬಿಡೋದಿಲ್ಲ, ಏನಾದರೂ ಹೇಳಿ ಆಟಾಡಿಸ್ಕೊಂಡು ರೈಮ್ಸ್ ಹೇಳ್ಕೊಂಡು ಇಲ್ಲ ABCD ಹೇಳಿ ಇಲ್ಲ ಕತೆ ಹೇಳ್ತೀನಿ, ಆಮೇಲೆ ಊಟ ಮಾಡ್ತಾರೆ. ಅದರೊಳಗೂ ನನ್ನ ಮಗಳು ಅನ್ನೋದು ತುಂಬ ಫಜಿ, ಅಷ್ಟು ಬೇಗ ತಿನ್ನೋದಿಲ್ಲ. ಬಟ್ ಓಕೆ, ಟ್ರೈ ಅಗೇನ್ ಅನ್ನೋದು ನಿಜ. ಸೊ ಹಾಗೆ ಫೆಡ್ಅಪ್ ಆಗಬಾರ್ದು. ಸೊ ಊಟ ಮಾಡದೇ ಇರೋ ಮಕ್ಕಳಿಗೆ ಏನಾದರೂ ಇಂಟ್ರೆಸ್ಟಿಂಗಾಗಿ ಹೇಳಿಕೊಂಡು ಮಾಡಿದ್ರೆ ಡೆಫಿನೆಟ್ಲಿ ಮಕ್ಕಳು ಊಟ ಮಾಡ್ತಾರೆ. ಬಟ್ ಅದಕ್ಕೆ ಅಂತ ಡೈವರ್ಟಿಂಗ್ ಥಿಂಗ್ಸ್ನ ಮಾಡೋಕ್ಕೋಗ್ಬಾರ್ದು, ಲೈಕ್ ವಿಡಿಯೋಸ್ ತೋರಿಸೋದು, TV ತೋರಿಸ್ಕೊಂಡು ಊಟ ಮಾಡಿಸೋದು, ಅದು ಮದರ್ಸ್ ಮಾಡೋ ದೊಡ್ಡ ಮಿಸ್ಟೇಕು. ಸೊ ಅದು ಹೋಗ್ತಾ ಅದು ನಿಮಗೆ ತಿರುಗಿ ಬೀಳುತ್ತೆ, ಯಾಕೆಂದರೆ ಅದರೊಳಗೆ ಇನ್ವಾಲ್ವ್ ಆಗಿಬಿಟ್ಟು ಊಟ ಬೇಡವೇ ಬೇಡ ಅಂತ ಕೂರ್ತಾರೆ ಮಕ್ಕಳು. ಬಟ್ ಏನೂ ಮಾಡೋಕ್ಕಾಗಲ್ಲ, ಸಮ್ ಟೈಮ್ ಎಕ್ಸೆಪ್ಷನಲ್. ಸೊ ಹೊರಗೆ ಹೋದಾಗ ಇಲ್ಲ ಅಜ್ಜ ಅಜ್ಜಿ ಮನೆಯಲ್ಲಿದ್ದಾಗ, ಸೊ ಅಡಿಷ್ನಲ್ ಸಪೋರ್ಟ್ ಇರೋ ಧೈರ್ಯದಲ್ಲಿ ಮಕ್ಕಳು ಊಟ ಮಾಡೋದಿಲ್ಲ. ಆ್ಯಂಡ್ ಮಕ್ಕಳನ್ನ ಹೆದರಿಸಿ ಬದರಿಸಿ ಮಾಡೋಕ್ಕೂ ಆಗೋದಿಲ್ಲ, ಅಜ್ಜ ಅಜ್ಜಿ ಬರ್ತಾರೆ ಯಾಕೆ ಏನು ಅಂತ ಕೇಳೋಕ್ಕೆ. ಸೊ ಆ ಟೈಮಲ್ಲಿ ಸಮ್ ಟೈಮ್ ವಿಡಿಯೋ ತೋರಿಸಿ ಊಟ ಮಾಡೋದ್ರೊಳಗೆ ತಪ್ಪೇನಿಲ್ಲ. ಸೊ ಇಬ್ಬರಿಗೂ ಸೇರಿಸಿ ಊಟ ಮಾಡ್ಸೋಕ್ಕೆ ನಂಗೆ 2 to 2.5 hours ಬೇಕಾಗತ್ತೆ. ಸೊ ಅಷ್ಟು ಟೈಮ್ ತೊಗೊತಾರೆ ಊಟ ಮಾಡ್ಸೋಕ್ಕೆ, ಯೂಶ್ವಲಿ 1 baby 1 hour ಬೇಕೇ ಬೇಕಾಗತ್ತೆ. ಸೊ ಊಟ ಆಯಿತು, ಈಗ ರೀಡಿಂಗ್ ಟೈಮ್.
ಸೊ ಎವ್ರಿ ಡೇ ನಾ ರೀಡಿಂಗ್ ಟೈಮ್ ಅಂತ ಹಾಫ್ ಆನ್ ಅವರ್ ಅಟ್ ಲೀಸ್ಟ್ 45 minutes ಟೈಮ್ ತೊಗೊತೀನಿ. ಸೊ ಆ ಟೈಮಲ್ಲಿ ಇವರಿಗೆ ಎ ಬಿ ಸಿ ಡಿ ಇಲ್ಲ 1 2 3 ಇಲ್ಲ ಈ ಇಲ್ಲ ಬಾಡಿ ಪಾರ್ಟ್ಸ್ ಹೇಳ್ಕೊಡೋದು, ರೈಮ್ಸ್ ಹೇಳ್ಕೊಡೋದು, ಏನಾದರೂ ಒಂದು ಅವ್ರಿಗೆ ಇಂಟ್ರೆಸ್ಟಾಗಿ ಏನು ಅವತ್ತಿಂದ ಮೂಡ್ ಇರುತ್ತೋ ಅದಕ್ಕೆ ತಕ್ಕಂಗೆ ಹೇಳ್ಕೊಡ್ತೀನಿ. ಸೊ ಇವತ್ತು ಇದರಲ್ಲಿ ನಾನು ಎ ಬಿ ಸಿ ಡಿ ಇಂಟೆಲ್ ಬುಕ್ ಅಂತ ಇದು. ಸೊ ಇದನ್ನು ನಾನು ಅವ್ರಿಗೆ ಕೊಟ್ಟಿದ್ದೀನಿ. ಸೊ ಈ ಬುಕ್ ಬಗ್ಗೆ ಇಲ್ಲ ಅವ್ರಿಗೆ ಏನು ಹೇಳ್ಕೊಡ್ತೀನಿ ಎವ್ರಿ ಡೇ ಅನ್ನೋದ್ರ ಬಗ್ಗೆ ನಾನು ಸಪ್ರೇಟಾಗಿ ವ್ಲಾಗ್ ಹಾಕ್ತೀನಿ. ಸೊ ಅದರೊಳಗೆ ನಿಮಗೆ ಇನ್ ಡೀಟೇಲ್ ಎಲ್ಲ ತೋರಿಸ್ತೀನಿ, ಆ್ಯಂಡ್ ಈ ಬುಕ್ ಬಗ್ಗೆನೂ ನಾನು ಎಕ್ಸ್ಪ್ಲೈನ್ ಮಾಡ್ತೇನೆ. ಅವ್ರಿಗೆ ಎಷ್ಟೊತ್ತು ಇಂಟ್ರೆಸ್ಟ್ ಇರುತ್ತೋ ಅಷ್ಟೊತ್ತು ಬಿಟ್ಬಿಟ್ಟು ದೆನ್ ಆಟಾಡೋಕ್ಕೆ ಬಿಡ್ತೀನಿ. ಸೊ ಇವತ್ತು ಅವರು ವೀಡಿಯೋಸ್ ಎಲ್ಲ ನೋಡಿಬಿಟ್ಟು ಸ್ಲೈಡಿಂಗ್ ಮೂಡಲ್ಲಿದ್ದರು. ಸೊ ಹೊರಗೆಲ್ಲೋ ಕರ್ಕೊಳಗಕ್ಕಾಗಲ್ಲ, ಮಳೆ ಟೈಮು, ಚಳಿ, ಅದರಿಂದ ನಾನು ಮನೆಯಲ್ಲೇ ಸುಮ್ಮನೆ ಆ ಬೆಡ್ಡೆಲ್ಲ ಹಾಕಿ ಒಂದು ಸ್ಲೈಡಿಂಗ್ ಥರ ಮಾಡಿಟ್ಟೆ. ಸೊ ಅವರಿಗೂ ಯಾಕೋ ಇಂಟ್ರೆಸ್ಟಿಂದ ಆಡ್ತಾ ಇದ್ದಾರೆ. ಸೊ ಬಟ್ ಏನು ಅಂದರೆ ಅಷ್ಟು ಎಫೆಕ್ಟಿವ್ ಆಗಿಲ್ಲ ಅಂದ್ರೂ ಏನೋ ಟೈಮ್ ಪಾಸಿಗೆ, ಅವರಿಗೆ ಟೈಮ್ ಪಾಸಿಗೆ ಥರ ಹಾಕಿದ್ದೀನಿ. ಆ ಟೈಮಲ್ಲಿ ಅಗೇನ್ ನಂದು ಪರ್ಸ್ನಲ್ ಕೆಲಸ, ಮನೆ ಕೆಲಸ ಆಗಲಿ, ಇಲ್ಲ ನಾನು ಊಟ ಮಾಡ್ಕೊಳ್ಳೋ ಟೈಮ್ ಊಟ ಮಾಡೋದ್ರಲ್ಲಿ ಮಾಡ್ಕೊಂಬಿಡ್ತೀನಿ. ಸೊ ಈಗ ಈವ್ನಿಂಗ್ ಅವ್ರ ಡ್ಯಾಡಿ ಬಂದಮೇಲೆ ಅವ್ರ ಡ್ಯಾಡಿ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾರೆ. ಸೊ ಆಗ ನನಗೆ ಫ್ರೀ ಟೈಮ್ ಸಿಗುತ್ತೆ. ಸೊ ದೆನ್ ಸ್ನ್ಯಾಕ್ಸ್ ಆಗಲಿ, ಮಕ್ಕಳಿಗೆ ಸ್ನ್ಯಾಕ್ಸ್ ರೆಡಿ ಮಾಡ್ತೀನಿ, ಆ್ಯಂಡ್ ನೈಟ್ ಡಿನ್ನರಿಗೆ ರೆಡಿ ಮಾಡ್ತೀನಿ ಮಕ್ಕಳಿಗೆ. ಸೊ ಎಲ್ಲ ಫ್ರೆಶಪ್ ಆಗಿ ಅರೌಂಡ್ 9 o'clock ಯಾವಾಗಲೂ ಡಿನ್ನರ್ ಟೈಮ್. ಸೊ ಡಿನ್ನರ್ ಆದಮೇಲೆ ಹಾಫ್ ಆನ್ ಅವರ್ ಅಗೇನ್ ಆಟಾಡಕ್ಕೆ ಬಿಟ್ಟು ದೆನ್ ಮಲಗಿಸ್ತೀನಿ. ಸೊ 10:30 to 11 o'clock ಮಲ್ಕೊಂಬಿಡ್ತಾರೆ. ಸೊ ಅವ್ರನ್ನ ಮಲಗಿಸ್ಬಿಟ್ಟು ದೆನ್ ನಾನು ನನ್ನ ಹಸ್ಬೆಂಡ್ ಡಿನ್ನರ್ ಮಾಡಿ ಆಮೇಲೆ ಆದಷ್ಟು ಮನೆ ಕೆಲಸ, ಕಿಚನ್ ವರ್ಕ್ನ ಮುಗಿಸ್ಕೊತೀವಿ, ಆ್ಯಂಡ್ ದೆನ್ ಫೈನಲಿ ರೆಸ್ಟ್ ಟೈಮ್. ರೆಸ್ಟಿಂಗ್ ಟೈಮ್ ಅನ್ನೋದು ನನಗೆ ಸಿಗೋದು ಆಗ ಮಾತ್ರ, ಒಂದು ಹಾಫ್ ಆನ್ ಅವರ್. ಸೊ ಆ ಹಾಫ್ ಆನ್ ಅವರ್ ರೆಸ್ಟಿಂಗ್ ಟೈಮ್ ಇದೆಯಲ್ಲ, ಸ್ವರ್ಗ ಅದು. ಸೊ ಮಾತಲ್ಲಿ ಹೇಳಕ್ಕೆ ಬರೋದಿಲ್ಲ, ಅಷ್ಟು ಫ್ರೀ ಅನಿಸತ್ತೆ. ದಟ್ಸ್ ಇಟ್ ಫ್ರೆಂಡ್ಸ್. ಸೊ ನನ್ನ ಒನ್ ಡೇ ರೊಟೀನ್ ಎಷ್ಟಾಗುತ್ತೋ ಅಷ್ಟು ಶಾರ್ಟಾಗಿ ಹೇಳಿದ್ದೀನಿ. ಸೊ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಆ್ಯಂಡ್ ಮರೆಯದೇ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡ್ಕೊಳ್ಳಿ, ಆಗಲೇ ನಿಮಗೆ ನನ್ನ ನ್ಯೂ ವಿಡಿಯೋಸ್ ನೋಟಿಫಿಕೇಶನಾಗಿ ಬರುತ್ತೆ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು, ಬಾಯ್.